ಮಹಾರಾಷ್ಟ್ರ ಗಡಿಯ ಹುಲಿ ಸಂರಕ್ಷಿತ ಅರಣ್ಯದಿಂದ ಮಿಡತೆಗಳ ಸೈನ್ಯವು ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯ ಅಜ್ನಿ ಗ್ರಾಮಕ್ಕೆ ದಾಳಿ ಇಟ್ಟಿವೆ ಹೀಗಾಗಿ ಬೆಳೆಗಳು ಮತ್ತು ಗಿಡ ಮರಗಳ ಮೇಲೆ ದ್ರೋಣ್ಗಳಿಂದ ಕೀಟನಾಶಕ ಸಿಂಪಡಿಸಲಾಗುತ್ತಿದೆ ಎಂದು ಕೃಷಿ ಅಧಿಕಾರಿಯೊಬ್ಬರು ಇಂದು ತಿಳಿಸಿದರು ಮಧ್ಯಪ್ರದೇಶ ಮಹಾರಾಷ್ಟ ಗಡಿಯ ಪೆಂಚ ಸಂರಕ್ಷಿತ ಅರಣ್ಯದಿಂದ ಮಿಡತೆಗಳ ಸೈನ್ಯವು ಮಹಾರಾಷ್ಟದ ನಾಗಪುರ ಜಿಲ್ಲೆಯ ಅಜ್ನಿ ಗ್ರಾಮಕ್ಕೆ ದಾಳಿ ಇಟ್ಟಿವೆ ಕೃಷಿ ಅಧಿಕಾರಿಯೊಬ್ಬರು ಬುಧವಾರ ತಿಳಿಸಿದ್ದಾರೆ ಮಿಡತೆಗಳ ದಾಳಿಯಿಂದ ಇಲ್ಲಿಯವರೆಗೆ ಬೆಳೆ ಹಾನಿಯಾಗಿಲ್ಲ ಎಂದು ಅವರು ಹೇಳಿದ್ದಾರೆ ಪೆಂಚ್ಹುಲಿ ಹುಲಿಧಾಮದಲ್ಲಿ ಮಂಗಳವಾರ ಮಿಡತೆಗಳ ಹಿಂಡು ಕಾಣಿಸಿಕೊಂಡಿತ್ತು ಇದು ಸಂರಕ್ಷಿತ ಪ್ರದೇಶವಾಗಿದ್ದರಿಂದ ಕೀಟನಾಶಕಗಳನ್ನು ಸಿಂಪಡಿಸಿರಲಿಲ್ಲ ಎಂದು ತಿಳಿಸಿದ್ದಾರೆ ಕೊಂಬಿನ ಈ ಮಿಡತೆಗಳು ಹಿಂಡು ಹಿಂಡಾಗಿ ಅಜ್ನಿ ಗ್ರಾಮಕ್ಕೆ ದಾಳಿಯಿಟ್ಟಿವೆ ಅಲ್ಲಿನ ಮರಗಳು ಮತ್ತು ಬೆಳೆಗಳ ಮೇಲೆ ಡ್ರೋನ್ಗಳ ನೆರವಿನಿಂದ ಕೀಟನಾಶಕಗಳನ್ನು ಸಿಂಪಡಿಸಲಾಗುತ್ತಿದೆ ಎಂದು ಕೃಷಿ ವಿಭಾಗದ ಜಂಟಿ ನಿರ್ದೇಶಕ ಭೋಸ್ಲೆ ಮಾಹಿತಿ ನೀಡಿದ್ದಾರೆ ಈ ಪ್ರದೇಶದಲ್ಲಿ ಇನ್ನೂ ಭತ್ತವನ್ನು ನಾಟಿ ಮಾಡಿಲ್ಲ ಹೀಗಾಗಿ ಬೆಳೆಗಳಿಗೆ ಯಾವುದೇ ಹಾನಿಯಾಗಿಲ್ಲ ಮಿಡತೆಗಳ ಹಿಂಡು ಜಿಲ್ಲೆಯ ಮೌಡಾ ತಹಸೀಲ್ ಕಡೆಗೆ ನುಗ್ಗಿವೆ ಎಂದು ಅವರು ತಿಳಿಸಿದ್ದಾರೆ